ಈ ಕಾರ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿನ ಮುದ್ದಿಡಬೇಕು. ಅವನು ಯಾರು? ಅವನ ಕಾರ್ಯಕ್ಕೆ ಬೆಟ್ಟದ ಮೇಲೆ ಕೊಲೆಯ ದಿನ ನಿಂತಿತ್ತು. ಅವನೇನ್ ಮಾಡ್ದ? ಅವನ ಆಕೆ ಗ್ಯಾರೇಜ್ ಅವರಿಗೆ ಡಬಲ್ ದುಡ್ಡು ಕೊಟ್ಟು ಅವನ ಬಗ್ಗೆ ಏನು ಹೇಳಬೇಡ ಅಂತ ಹೇಳ್ದ. ಅದನ್ನು ನಾವು ತಿಳ್ಕೊಬೇಕು. ಅಂದ್ರೆ ಈ ಕಾರನ್ನ ಪರ್ಚೇಸ್ ಮಾಡಿರೋನ ಹೆಂಗಾಲು ಮಾಡಿ ನಾವು ಹಿಡಿಬೇಕು. ಅವನ ಮನೆ ಅಡ್ರೆಸ್ ಹುಡುಕೊಂಡು ನಾವು ಅವನ ಮನೆ ಹತ್ರ ಹೋಗಿದ್ವಿ. ಆದ್ರೆ ಅವನ ಮನೆ ಲಾಕ್ ಆಗಿತ್ತು. ಹೌದಾ? ನೀವೇನ್ ತಲೆ ಕೆಡಿಸ್ಕೋಬೇಡಿ. ಇಷ್ಟು ಕ್ಲೂ ಸಿಕ್ಕಮೇಲೆ ಮುಂದಿನ ವಿಷಯ ಅಷ್ಟೇನು ಕಷ್ಟವಾಗಿರೋದಿಲ್ಲ. ನಾನು ಖಂಡಿತ ಅವನ್ನ ಹಿಡ್ದೇ ಹಿಡಿತೀನಿ. ಆದ್ರೆ ಈ ತನಿಖೆ ಎಲ್ಲ ಶುರುವಾದ ಮೇಲೆ ಯಾವುದು ಕಾಣದ ಕೈ ಕೆಲಸ ಶುರು ಮಾಡಿದೆ ಅಂತ ನನಗೆ ಅನ್ನಿಸ್ತಿದೆ. ಹೌದು, ಯಾವುದೋ ಮುಚ್ಚಿಟ್ಟ ರಹಸ್ಯ ಇದೆ. ನಾವು ಅದನ್ನ ಕಂಡುಹಿಡಿಯಬೇಕು. ಈ ರಹಸ್ಯ ಭೇದಿಸಬೇಕು ಅಂದ್ರೆ ಆ ವ್ಯಕ್ತಿನೇ ಕೀಲಿಕೈ ಇದ್ದ ಹಾಗೆ. ಈಗ ಅವನೇ ನಾಪತ್ತೆ ಆಗಿದ್ದಾನೆ. ಏನು ಮಾಡೋದು? ಅದು ಸರಿ ಸರ್, ಈ ಕೋರ್ಟ್ ಹಿಯರಿಂಗ್ ವಿಚಾರ ಏನು ಮಾಡ್ತೀರಿ? ನಚಿಕೇತ್, ಪ್ರಾಪರ್ ಎವಿಡೆನ್ಸ್ ಇಲ್ಲದೆ ನಾವು ಕೋರ್ಟ್ಗೆ ಹೋಗೋದು ತುಂಬ ಅಪಾಯಕಾರಿ. ಬಲವಾದ ಸಾಕ್ಷ್ಯಗಳನ್ನ ಇಟ್ಕೊಂಡೇ ನಾವು ಕೋರ್ಟಿಗೆ ಹೆಜ್ಜೆ ಇಡಬೇಕು. ನೀವೇನಾದರೂ ಮಾಡಿ ಸರ್, ನಾವು ನಿಮ್ಮನ್ನ ನಂಬಿದ್ದೀವಿ. ನಾನೇನು ಮಾಡ್ಬೋದು ಅಂತ ನೋಡ್ತೀನಿ. ಅಷ್ಟರ ಮಧ್ಯೆ ಆ ಕಾರ್ ವ್ಯಕ್ತಿನ ಹಿಡಿಯೋದಕ್ಕೆ ನೀವು ಪ್ರಯತ್ನ ಪಡಿ. ಎಲ್ಲ ಇದ್ರೂ ಹಿಡಿದಾಕಿ. ನಮಗೆ ಹೆಚ್ಚಿಗೆ ಸಮಯ ಇಲ್ಲ. ನಾನು ಹಿಯರಿಂಗ್ ಡೇಟನ್ನು ಮುಂದಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿ, ಆದರೆ ಅಲ್ಲಿ ತನಕ ನಾನೇನು ಮಾಡಲಿ ಹೇಳಿ? ದೀಪಾ, ನೀನು ತಲೆ ಕೆಡಿಸ್ಕೋಬೇಡ. ನೀನು ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಆದರೆ ಈಗ ಸದ್ಯಕ್ಕೆ ಮಗು ಜೊತೆ ಮನೆಯಲ್ಲೇ ಇರು. ಸಮಯ ಬಂದಾಗ ಬರಬೇಕಾಗತ್ತೆ. ನಾನು ಹೇಳ್ತೀನಿ. ಬೇರೆ ಡೇಟ್ಗೆ ಹಿಯರಿಂಗ್ಗೆ ಅವಕಾಶ ಮಾಡಿಕೊಡಿ ಸರ್. ಸರ್, ಆಗೋದಿಲ್ಲ ಸರ್. ಸರ್, ಆ ಡೇಟು ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ನೀವು ಬದಲಾಯಿಸ್ಕೊಟ್ರೆ ತುಂಬ ಉಪಯೋಗ ಆಗುತ್ತೆ. ಎಷ್ಟು ಸರಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಲ್ಲ ಸರ್? ಸರ್ ಪ್ಲೀಸ್ ಸರ್, ಇದೊಂದು ಸರಿ ಟ್ರೈ ಮಾಡಿ ಸರ್. ಏನು ನಡೀತಾ ಇದೆ ಇಲ್ಲಿ? ನಮಸ್ಕಾರ. ಒಡೆಗೆ ಬರಲ್ಲ ನಾಚಿಕೆ ಆಗಲ್ಲ ನಿನಗೆ? ಒಬ್ಬ ಚಿಕ್ಕ ಹುಡುಗನ ತರ ಕ್ಲರ್ಕ್ ಎದುರಿಗೆ ನಿಂತ್ಕೊಂಡು ಕೇಸ್ ಹಿಯರಿಂಗ್ ಡೇಟ್ಸ್ನ ಬದಲಾಯಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದೆಯಲ್ಲ. ಹಾಗೆ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಕೇಸ್ನ ಬಿಟ್ಟುಬಿಟ್ಟು ಮರ್ಯಾದೆ ಉಳಿಸ್ಕೊ. ಖಂಡಿತ ಇಲ್ಲ. ಒಂದ್ಸರಿ ಮುಂದಿಟ್ಟ ಜನ ನಾನು ಯಾವತ್ತೂ ಹಿಂದಿಡಲ್ಲ. ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತಾ ಹೋಗ್ಲಿ, ನನ್ನ ಕೊನೆ ಉಸಿರವರೆಗೂ ನಿಮ್ಮ ವಿರುದ್ಧ ಹೋರಾಟ ಮಾಡೇ ತೀರ್ತೀನಿ. ಇಲ್ಲಿವರೆಗೂ ಸೋಲಿನ ರುಚಿ ಕಂಡಿಲ್ಲ ಅಲ್ವಾ ಮಿಸ್ಟರ್ ಆರ್ ಎಸ್? ನಾನು ತೋರಿಸ್ತೀನಿ, ಖಂಡಿತ ಗೆದ್ದು ತೋರಿಸ್ತೀನಿ. ಈ ಲಾಯರ್ ಸಂತೋಷನ ತಮಾಷೆಯಾಗಿ ತಗೋಬೇಡಿ. ನಾನೇನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಈಗ ನಗೋ ಸರ್ದಿ ನಿಮ್ದಿರ್ಬೋದು ಆರ್ ಎಸ್ ಎನ್, ಆದರೆ ಇದೇ ಮುಖದಲ್ಲಿ ನಗು ಮರ್ಸೋಕಾಲ ದೂರ ಇಲ್ಲ. ವೇಟ್ ಅಂಡ್ ಸಿ. ಡೈಲಾಗ್ ತುಂಬ ಚೆನ್ನಾಗಿ ಮಾತಾಡ್ತೀಯ, ನಾಟಕದಲ್ಲಿ ಪಾತ್ರ ಮಾಡು. ಇದು ಕೋರ್ಟ್, ಕೋರ್ಟ್. ನಾನು ಸುಮ್ಮನಾಗಬಾರ್ದು. ಇರೋ ವಿಷಯ ಎಲ್ಲ ನಾನು ದೀಪಾ ಹತ್ರ ಹೇಳ್ಬಿಡ್ಬೇಕು. ಆ ಮಾಡು ಕಂದ, ಇಲ್ಲಿ ಊಟ ಮಾಡ್ತೀಯಲ್ಲ, ಗುಡ್ ಗರ್ಲ್ ಅಲ್ವಾ ನೀನು? ಆ ಮಾಡು. ಏನ್ ಬೇಕು ಕಂದ, ಇದ್ಬೇಕಾ? ಆ ಆ ಮಾಡು ಪುಟ್ಟಿ, ಗೊಂಬೆ ಕೊಡಿಸ್ತೇನೆ ನಿಂಗೆ, ಹೊಸ ಹೊಸ ಗೊಂಬೆ. ಇದು ಗೊಂಬೆಲ್ ಆಟ ಆಡು, ನಾನು ನಿಂಗೆ ಊಟ ಮಾಡಿಸ್ತೀನಿ. ಆ ಮಾಡು, ಆ ಮಾಡು ಪುಟ್ಟಿ, ಆ ಪುಟ್ಟಿ. ನಿನ್ ಕೈ ಮಗು ಊಟ ಮಾಡ್ಸಕ್ ಆಗಲ್ಲ ಅಂದ್ರೆ ಕೊಡು, ನಾನ್ ಮಾಡಿಸ್ತೀನಿ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಬೆಳಗ್ಗೆ ನಡೆದಿದ್ದ ಘಟನೆಯಿಂದ ನಿಮಗೆ ನನ್ನ ಮೇಲೆ ಬೇಸರ ಆಗಿರ್ಬೋದು, ಆದರೆ ನಿಜ ಹೇಳ್ತೀನಿ.
ನೀರಮ್ಮ ಜಗನ್ನಾಥ ಮಾವನ ತಲೆ ಕೆಡಿಸಬೇಕು ಅಂತ ನಾನು ಹೋಗಿರಲಿಲ್ಲ ಅಥವಾ ಅವರನ್ನ ನಿಮ್ಮ ವಿರುದ್ಧ ನೆಲೆಸಬೇಕು ಅನ್ನೋ ನನ್ನ ಉದ್ದೇಶ ಆಗಿರಲಿಲ್ಲ ನನ್ನ ಉದ್ದೇಶ ಏನಿದ್ರು ಕಾರ್ತಿಕ್ ಒಬ್ಬ ಮುಕ್ತರು ಅಂತ ಹೇಳೋದಷ್ಟೇ ನೀರಮ್ಮ ಜಗನ್ನಾಥ ಮಾವ ಇರೋ ಸತ್ಯ ಹೇಳಿ ಅಂತ ಪ್ರಯತ್ನ ಪಟ್ಟೆ ಕಾರ್ತಿಕ್ ಎಂಥವನು ಅಂತ ನನಗೆ ಗೊತ್ತು ಅವನು ಪುಟ್ಟ ಮಗು ಇದ್ದಾಗಿಂದ ನಾನು ಸಾಕ್ ಬೆಳೆಸಿದಿನಿ ಅವನು ಎಷ್ಟು ಒಳ್ಳೆಯವನು ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ಒಳ್ಳೆ ಮಗ ನಿನಗೆ ಒಳ್ಳೆ ಗಂಡ ಈ ಮಗುಗೆ ಒಳ್ಳೆ ಅಪ್ಪ ಅನ್ನೋದು ನನಗೆ ಗೊತ್ತು ನಾನು ಖಂಡಿತ ಕಾರ್ತಿಕ್ ವಿರುದ್ಧ ಹೋಗಲ್ಲ ಆದರೆ ನಾನು ಕೊನೆದಾಗಿ ಹೇಳೋದಾದರೆ ಅವನು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಅಮ್ಮ ಅವನು ಯಾರೋ ಒಬ್ಬರನ್ನ ಕೊಲೆ ಮಾಡಿದಾನೆ ಅನ್ನೋದಾದರೆ ಅದಕ್ಕೆ ಬೆಲೆ ತೆರಲೇಬೇಕಲ್ವಾ ನಿನಗೆ ನನ್ನ ಬಗ್ಗೆ ತುಂಬ ಕಾಳಜಿ ಇದೆ ಅಲ್ವಾ ಯಾಕೆ ನಿಮ್ಗೆ ಆ ಅನುಮಾನ ನಿನಗೆ ನನ್ನ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಸಂದರ್ಭದಲ್ಲಿ ನೀನು ಕಾರ್ತಿಕ್ ಪರ ನಿಲ್ತಿರ್ಲಿಲ್ಲ ಖಂಡಿತ ನನ್ನ ಪರ ನಿಲ್ತಿದ್ದೆ ನಾನು ನಿನಗೆ ಯಾವಾಗಲೂ ಹೇಳ್ತಿದ್ದೆ ನಾನು ನಿನ್ನ ತಾಯಿ ಅಂತ ಆದರೆ ನೀನು ಮಗಳಾಗಿ ನಡ್ಕೊಳ್ಳೇ ಇಲ್ಲ ಅಮ್ಮ ಯಾವತ್ತಿದ್ರೂ ನೀವೇ ನನ್ನ ತಾಯಿ ಹಿಂದೆ ಆಗಲಿ ಮುಂದೆ ಆಗಲಿ ನೀವೇ ನನ್ನ ತಾಯಿ ಅಮ್ಮ ಈ ನಂಬಿಕೆಗೆ ಯಾವತ್ತೂ ವ್ಯತ್ಯಾಸ ಬರಲ್ಲ ಎಂಥದ್ದೇ ಸಂದರ್ಭ ಬರಲಿ ಈ ತಾಯಿ ಮಗಳ ಸಂಬಂಧಕ್ಕೆ ಖಂಡಿತ ಧಕ್ಕೆ ಆಗಲ್ಲಮ್ಮ ನಡ್ಕೋತಿದ್ದೀರಾ ಅನ್ನೋ ಭಾವನೆ ಬರ್ಬೋದು ಆದ್ರೆ ನಿಮ್ ಮನ್ಸು ಹೃದಯ ಯಾವತ್ತೂ ತಪ್ಪಾಗಿ ನಡ್ಕೊಳ್ಳಲ್ಲ ಅಮ್ಮ ಸಾನಿ ರೆ ದನಿ ರೆ ದನಿ ದನಿ ರೆ ಗ ಮಗ ರೆ ಸಾರೆ ನಿ ರೆ ಸಾನಿ ಸನಿ ದನಿ ದ ಮಗ ಮಗ ಮದ ಸಾನಿ ರೆ ಒಂದ್ ವಿಷಯ ಹೇಳ್ತೀನಮ್ಮ ನನಗ್ ತುಂಬಾ ಆತ್ಮವಿಶ್ವಾಸ ಇದೆ ಕಾರ್ತಿಕ್ ಒಬ್ಬ ನಿರಪರಾಧಿ ಅಂತ ಹಾಗೊಂದ್ ವೇಳೆ ನನ್ನ ನಂಬಿಕೆ ಸುಳ್ಳಾಗಿತ್ತು ಕಾರ್ತಿಕ್ ನಿಜವಾಗ್ಲೂ ಪತ್ನಿನಿ ಕೊಲೆ ಮಾಡಿದ್ದಾರೆ ಅಂತಾದ್ರೆ ನಾನ್ ಖಂಡಿತ ಅವ್ರ ಪರ ನಿಲ್ಲಲ್ಲ ಕಾರ್ತಿಕ್ ವಿರುದ್ಧವಾಗಿ ನಾನ್ ನಿಮ್ ಜೊತೆ ನಿಲ್ತೀನಿ ನೀವೇನ್ ಮಾಡು ಅಂತೀರೋ ಆ ಕೆಲ್ಸ ಮಾಡ್ತೀನಿ ಅಮ್ಮ ನಾನ್ ಇದನ್ನ ಬಾಯಿ ಮಾತಿಗೆ ಹೇಳ್ತಿಲ್ಲ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ನಾನ್ ನನ್ನ ಮಾತಿಗೆ ಬದ್ಧವಾಗಿರ್ತೀನಿ ಇದು ಸತ್ಯ ಆದ್ರೆ ಅಮ್ಮ ಖಂಡಿತ ನನ್ನ ಗಂಡ ಅಪರಾಧಿ ಆಗಿರೋದಿಲ್ಲ ಸತ್ಯ ನಮ್ಮ ಪರ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ ಇವತ್ತು ನ್ಯಾಯ ನಿರ್ಣಯ ಆಗೋದಿನ ನೀನು ಜಗದೀಶ್ವರ ನಿನ್ನ ಎದುರಿಗೆ ಯಾವ ಸಾಕ್ಷಿಗಳು ನಿಲ್ಲಲ್ಲ ಒಬ್ಬ ಮುಗ್ಧನ ಪರವಾಗಿ ನಿರಪರಾಧಿ ಪರವಾಗಿ ತೀರ್ಪು ಕೊಟ್ಟೆ ಅಂತ ನಾನು ನಿನ್ನ ನಂಬಿದ್ದೀನಿ ತಂದೆ ಕಾಪಾಡು ಕಾರ್ತಿಕ್ ನಿರಪರಾಧಿ ಅಂತ ಜಗಕ್ಕೆ ಸಾರ್ ಹೇಳೋ ಹೊಣೆ ನಿನ್ ಮೇಲಿದೆ ನಮ್ಮನ್ನ ನಿರಾಶೆಗೊಳಿಸ್ಬೇಡ ಅನ್ಯಾಯಕ್ಕೆ ಗೆಲುವು ಕೊಡ್ಬೇಡ ನಿನ್ ಕೈ ಮುಗ್ದ ಕೇಳ್ಕೊತೀನಿ ಇವತ್ತು ನಡೆಯೋ ನ್ಯಾಯ ಅನ್ಯಾಯ ವಿಮರ್ಶೆಯಲ್ಲಿ ನ್ಯಾಯಕ್ಕೆ ಜಯ ಸಿಗ್ಲಿ ಅನ್ಯಾಯಕ್ಕೆ ಜಯ ತಂದ್ಕೊಟ್ರೆ ನೀನ್ ನನಗೆ ಮೋಸ ಮಾಡ್ದ ಹಾಗೆ ವಾಟ್ ಇಸ್ ದಟ್ ಏನ್ ಗಾಡ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ನೀನು ನೀನು ಗಾಡ್ನ ಬ್ಲಾಕ್ ಮೇಲ್ ಮಾಡಿದ ತಕ್ಷಣ ಕೇಸ್ ನಿನ್ ಕಡೆಗಾಗಲ್ಲ ಯು ಮೇ ಬಿ ಪ್ರೂವ್ಡ್ ರಾಂಗ್ ಗೊತ್ತಾ ಯಾಕೆ ಮಾತಾಡ್ತೀಯ ಪೂಜೆಗೆ ಬಂದಿದ್ಯಾ ನಮ್ ನಮ್ ಪ್ರಾರ್ಥನೆ ನಾವು ಮಾಡ್ಕೊಳ್ಳೋಣ ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅದಕ್ಕೆ ಸರಿಯಾಗಿ ಹೇಳ್ತಾ ಇದ್ದಾರೆ ದೀಪಾ
ನೀನು ಪೂಜೆ ಶುರು ಮಾಡು ಆದ್ರೆ ಅಕ್ಕ ಶೀ ಇಸ್ ಅವರ್ ರೈವಲ್ ಪಾರ್ಟಿ ನಾವೆಲ್ಲ ಒಟ್ಟಿಗೆ ಪ್ರೇಮ ಮಾಡದ ಹೇಳಿದ್ನಲ್ಲ ನಮ್ಮ ನಮ್ಮ ಪ್ರಾರ್ಥನೆ ನಾವು ಮಾಡ್ಕೊಳ್ಳೋಣ ಯಾರು ಇದ್ರೆ ಏನಂತೆ ಹೌದು ಅದಕ್ಕೆ ಇದೆ ಸರಿ ದೀಪಾ ನೀನು ಪೂಜೆ ಶುರು ಮಾಡು समाधान मो दीप ಮಗು ಹೇಗಿದೆ ಎಲ್ಲಿ ಬಿಟ್ಟು ಬಂದಿದ್ಯಾ ಮಗು ಚೆನ್ನಾಗಿದೆ ನೀ ಅದರ ಬಗ್ಗೆ ಯೋಚನೆ ಮಾಡಬೇಡಿ ಮನೆಯಲ್ಲಿ ಶಂಕರಣ್ಣ ಮತ್ತೆ ಮುತ್ತಪ್ಪ ಇದ್ದಾರೆ ನೋಡ್ಕೊಳ್ಳಕ್ಕೆ ಹೇಳಿ ಬಂದಿದ್ದೀನಿ ನಮ್ಮ ಬಗ್ಗೆ ಬಿಡಿ ಕರ್ತಿ ನೀವು ಹೇಳಿ ನೀವು ಹೇಗಿದ್ದೀರಾ ಯಾಕೆ ಹೀಗೆ ಆಗ್ಬಿಟ್ಟಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ನೀನೇ ನೋಡ್ತಿದ್ದೀಯ ಅಲ್ಲ ದೀಪ ಎಲ್ಲ ಅನುಭವಿಸಬೇಕು ಅಷ್ಟೇ ಟೈಮ್ ಆಯ್ತು ರೀ ನಡೀರಿ ನಡೀರಿ ನಡೀರಿ
ನಾನು ನಿನ್ನ ವಿರುದ್ಧ ಇದ್ದೀನಿ ಆದರೂ ನಿನಗೆ ಹಾರೈಸ್ತೀನಿ ಬೆಸ್ಟ್ ಆಫ್ ಲಕ್ ರೀ ಆರೋಪಿನ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗಿ ಕ್ವಿಕ್ ಓಕೆ ಮೇಡಂ ಮೇಡಂ ಪ್ಲೀಸ್ ಒಂದೆರಡು ಪ್ರಶ್ನೆ ನೋಡಿ ಸಾಧ್ಯ ಇಲ್ಲ ಆರೋಪಿನ ನೀವು ಯಾವ ಕ್ವೆಶ್ಚನ್ ಕೇಳೋ ಹಾಗಿಲ್ಲ ಸಂತೋಷ್ ಸರ್ ನಿಮಗೆ ನಮ್ಮ ಪ್ರಶ್ನೆ ಕೇಳಿ ಸರ್ ಅಲ್ಲ ನೀವು ಎಂತ ದೊಡ್ಡ ಚಾಲೆಂಜ್ ತಗೊಂಡಿದ್ದೀರಿ ಅಂತ ನಿಮಗೆ ಗೊತ್ತಿದೆಯಾ ಖಂಡಿತ ಗೊತ್ತಿದೆ ಆ ಚಾಲೆಂಜ್ ನನಗೆ ಸ್ಪಷ್ಟವಾಗಿ ಗೊತ್ತಿರೋ ಕಾರಣಕ್ಕೆ ನಾನು ಈ ಕೇಸ್ ತಗೊಂಡಿರೋದು ಹಾಗಿದ್ರೆ ನೀವು ಈ ಕೇಸ್ ಗೆಲ್ತೀರಾ ಕೇಸ್ ನಡೀತಾ ಹೋಗ್ತಿದ್ದಾಗೆ ನಿಮಗೆ ಗೊತ್ತಾಗುತ್ತೆ ಸರ್ ತಾವೇನು ಮಾತಾಡ್ತಿಲ್ಲ ಎಷ್ಟು ದೊಡ್ಡ ಲಾಯರ್ ನೀವು ನೀವು ಇದ್ಮೇಲೆ ಜಯ ಕಟ್ಟಿಟ್ಟ ಬುತ್ತಿ ಅಂತಾರೆ ಈ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಲಾಯರ್ ಸಂತೋಷ್ ನನ್ನ ವಿರುದ್ಧವಾಗಿ ತೊಡೆ ತಟ್ಕೊಂಡು ನಿಂತ್ಕೊಂಡಿದ್ದಾನೆ ಸಂತೋಷ ಮುಂದೆ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಲಾಯರ್ ಸಂತೋಷ್ ಐ ಮೀನ್ ನನ್ನ ಮಗ ನನ್ನ ವಿರುದ್ಧವಾಗಿ ಹೇಗೆ ಹೀನಾಯವಾಗಿ ಸೋಲ್ತಾನೆ ಅಂತ ಅಲ್ಲ ಸರ್ ನೀ ತಂದೆ ಮಗ ಯಾವಾಗಲೂ ಒಬ್ಬರು ವಿರುದ್ಧ ಒಬ್ಬರು ಕೇಸ್ ತಗೋತಿರಲ್ಲ ಏನ್ ಕಾರಣ ನೋಡಿ ಇಲ್ಲಿ ತಂದೆ ಮಗ ಅಂತ ಬರೋದು ನೀವು ತಂದೆ ಮಗ ಕೇಸ್ ನ ತಗೊಂಡು ಕ್ಲೈಂಟ್ಸ್ ನ ಫೂಲ್ ಮಾಡ್ತೀರಾ ಅನ್ನೋ ಮಾತಿದೆ ಸೇ ಲಾಯರ್ ಸಂತೋಷ ಆಗಿ ಮಾಡ್ತಾರೇನೋ ಗೊತ್ತಿಲ್ಲ ಆದ್ರೆ ನಾನು ಈ ವಿಚಾರದಲ್ಲಿ ಹಾಗೆಲ್ಲ ಮಾಡೋದಿಲ್ಲ ಈ ವಿಚಾರಣ ನನ್ನ ಮೊದಲೇ ನನ್ನ ಕ್ಲೈಂಟ್ಸ್ಗೆ ಕ್ಲಿಯರ್ ಮಾಡಿ ಹೌದು ನನಗೆ ಇದರ ಬಗ್ಗೆ ಹೇಳಿದ್ರು ನನಗೆ ಯಾವ ಆಶ್ಚರ್ಯನೂ ಇಲ್ಲ ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಕ್ಷಿದಾರನ ನೀವು ಡ್ಯೂಪ್ ಮಾಡ್ತೀರಾ ನೋ ಕಾಮೆಂಟ್ಸ್ ನೋಡಿದ್ರಾ ಸಂತೋಷ್ ನಮ್ಮಿಂದ ಎಂತ ಮುಖ್ಯವಾದ ವಿಷಯನ ಮುಚ್ಚಿಟ್ಟಿದ್ರು ಅಂತ ನೋಡೋಣ ರಿಪೋರ್ಟರ್ಸ್ ಹೇಳಿದಾಗೆ ಅಪ್ಪ ಮಗ ಕಕ್ಷಿದಾರನ ಫೂಲ್ ಮಾಡ್ತಾರ ಅಂತ ನಚಿಕೆ ಬಿಡಿ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸಂತೋಷ್ ಅವ್ರ ಮೇಲೆ ನಂಬಿಕೆ ಇಡೋಣ ಅವ್ರನ್ನ ಅನುಮಾನಿಸೋದು ಬೇಡ ಸರ್ 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 ಏನು ಸರ್ ಇದು ಅಲ್ಲ ನೀವು ಹೀಗೆ ಮಾಡೋಕ್ಕೆ ಸಾಧ್ಯನಾ ಏನು ಸರ್ ನಿಮ್ಮ ಉದ್ದೇಶ ಯಾಕೆ ಏನಾಯಿತು ನೀವು ನಿಜವಾಗ್ಲೂ ಈ ಕೇಸ್ ತಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿದ್ದೀರಾ ಅಥವಾ ಮೀಡಿಯಾದವ್ರು ಹೇಳಿದ ನಿಜನಾ ಹೇಳಿ ಸರ್ ಯಾಕೆ ಸತ್ಯ ಮುಚ್ಚಿಟ್ರೆ ಆರ್ ಎಸ್ ಅನ್ನೋರು ನಿಮ್ಮ ತಂದೆ ಅನ್ನೋ ಸತ್ಯನ ನಮಗೆ ಯಾಕೆ ಸರ್ ಹೇಳಲಿಲ್ಲ ಏನು ಸರ್ ನಿಮ್ಮ ಉದ್ದೇಶ ನಿಜವಾಗ್ಲೂ ನಿಮ್ಮಿಂದ ನಮಗೆ ನ್ಯಾಯ ಸಿಗ್ಬೋದಾ ಸರ್ ಬೇಡ ನಚಿಕೆ ಅವ್ರನ್ನ ಏನೂ ಕೇಳಬೇಡಿ ಮೀಡಿಯಾದವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ಯಾ ದೀಪ ಎಂಥ ಶಾಕಿಂಗ್ ನ್ಯೂಸ್ ಕೊಟ್ಟರು ಅವರು ಏನೆಲ್ಲ ಹಿನ್ನೆಲೆ ಬಿಚ್ಚಿಟ್ರು ಅವರು ನಚಿಕೇತ್ ನೀವೇನು ಹೇಳಕ್ಕೆ ಬಯಸಿದ್ದೀರಾ ಅಂತ ನನಗೆ ಗೊತ್ತು ಮಾಧ್ಯಮದವ್ರು ಹೇಳಿದ್ದನ್ನ ನೀವು ಕೇಳಿದ್ರಿ ಅವ್ರು ಹೇಳಿದ್ರು ಸುಳ್ಳೇನಿಲ್ಲ ಎಲ್ಲವೂ ಸತ್ಯ ಆದರೆ ಏನಾದರೆ ಸರ್ ಇದರೊಳಗಿರೋ ಕತೆ ನಿಮ್ಗೆ ಗೊತ್ತಾ ನಿಮ್ಮ ಕತೆ ನಮಗೆ ಬೇಕಾಗಿಲ್ಲ ಸರ್ ಈ ಎಲ್ಲ ಅಡೆತಡೆಗಳ ಮಧ್ಯೆ ನಮ್ಮ ಕೇಸ್ನ ಯಾಕೆ ತಗೊಂಡ್ರಿ ಅದನ್ನು ಹೇಳಿ ನಾವೇ ನಿಮ್ಮನ್ನು ಹುಡ್ಕೊಂಡು ಬಂದಿರಲಿಲ್ಲ ಈ ಕೇಸ್ ನಡೆಸಿ ಅಂತಲೂ ಕೇಳಿರಲಿಲ್ಲ ನೀವೇ ವಾಲಂಟಿಯರ್ ಆಗಿ ಬಂದು ಈ ಕೇಸ್ ತಗೋತೀನಿ ಅಂತ ಹೇಳಿದ್ರಿ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಈ ಕೇಸ್ ಯಾಕೆ ತಗೊಂಡ್ರಿ ನಚಿಕೇತ್ ನಿಮಗೆ ಕಾರಣ ಗೊತ್ತಾಗಲೇಬೇಕಾ ಹೌದು ಸರ್ ಹಾಗಾದರೆ ನೀವು ನನ್ನ ಕತೆ ಕೇಳಲೇಬೇಕು ಆರ್ ಎಸ್ ಎನ್ ಅವ್ರನ್ನ ನನ್ನ ತಂದೆ ಅಂತ ನಾನು ಭಾವಿಸೇ ಇಲ್ಲ